ಕಾರ್ಯಕ್ರಮ ಮಾಡ್ತೇನೆ ರೀ, ನಮಗೂ ಗಿಫ್ಟ್ ಕೊಡ್ತೇನೆ ರೀ, ನಾವು ಪ್ರಶ್ನೆ ಕೇಳ್ತೇನೆ ರೀ, ಪ್ರಶ್ನೆಗೆ ಆನ್ಸರ್ ಕೊಡ್ತೇನೆ ಇರ್ತೀವಿ. ತುಂಬಾ ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪಿಂಗ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಂಡ್ಯದವರು ಇಬ್ಬರು ಇದ್ದಾರೆ. ಅವರಿಗೆ ನಾವು ಕನ್ನಡದ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅವ್ರ ಬಾಯಿಂದ ಉತ್ತರ ಹೇಳಿಸಿ ಗಿಫ್ಟ್ ಕೊಡೋಣ, ಬನ್ನಿ. ಓಂ ಅಂತ ಒಂದು ಸಿನಿಮಾ ಬಂತು. ಓಂ ಓಂ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದ ನಟಿಯ ಹೆಸರೇನು? ಎರಡನೇ ಪ್ರಶ್ನೆ ನಿಮ್ಗೆ, ಐರಾವತ ಸಿನಿಮಾ ನೋಡಿದಿರಾ ದರ್ಶನ್ ಸರ್ದು? ಐರಾವತ ಸಿನಿಮಾ ನೋಡಿದಿರಾ? 1+6 = 2, 6.3 = height. ಆ ಸಿನಿಮಾದ ನಿರ್ದೇಶಕರು ಯಾರು? ಐರಾವತ ಐರಾವತ ಗ್ರ್ಯಾಂಡ್ ಐರಾವತ. ಆ ಸಿನಿಮಾವನ್ನ ಡೈರೆಕ್ಟ್ ಮಾಡಿದವ್ರು ಯಾರು? ಎ ಪಿ ಅರ್ಜುನ್. ರೈಟ್ ಆನ್ಸರ್. ರೈಟ್ ಕರೆಕ್ಟ್ ಆನ್ಸರ್. ಈಗ ನಿಮಗೆ ತುಂಬಾ ಇಷ್ಟವಾದ ಒಂದು ಸಿನಿಮಾ ಬಗ್ಗೆ ಕೇಳ್ತೀನಿ. ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡಿದಿರಾ? ನಾನೇ ನೀನಾ ಓಡಾರ ರಸ್ತೆಯಲ್ಲಿ ಯಾರ್ ಕೇಳ್ತಿ ಸಾಕ್ದೆ? ಎಷ್ಟು ಸರಿ ನೋಡಿದಿರಿ? ಒಂದು ಎರಡು ಬಾರಿ ಬಡಿ ಸರ್. ಎರಡು ಬಾರಿ ನೀವು ಒಂದ್ಸಲ ನೋಡಿದಿರಾ? ರಸ್ತೆಯಲ್ಲಿ ಬಿಸಾಕಿದ್ರೆ ನಿನ್ನ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ? ಆ ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಅವ್ರಿಗೆ ಜೋಡಿಯಾಗಿ ಆಕ್ಟ್ ಮಾಡಿದ ನಟಿಯ ಹೆಸರೇನು? ಏನ್ ದೊರೆ ಮೊಮ್ಮಗಳು, ನೀನು ಬರ್ತೀಯ ಅಂತ ಕನಸು ಕಾಣ್ಬೇಕಾಗಿತ್ತು. ನಾನು ಮಂಜುಳಾ. ಮಂಜುಳಾ ಅವ್ರು ಸ್ಪೀಡ್ ಆಗವ್ರೆ, ಬೇಗ ಹೇಳ್ಬೇಕಾರೆ ನೀವು. ಅವ್ರು ಹೇಳ್ದೆ ನಾವು ನಮ್ ಕೇಳ್ತೀರಿ, ನಾವೇನಲ್ವಾ? ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರ ಎಳೆದ ಬಿಡ್ತಾ ಇದ್ದೆ ಗೊತ್ತಾ? ವಜ್ರಕಾಯ ಅಂತ ಒಂದು ಸಿನಿಮಾ ಬಂತು ಗೊತ್ತಾ? ಯಾರು ಆಕ್ಟ್ ಮಾಡಿದ್ದು? ಸೂರಜ್. ಯಾರು ಆಕ್ಟ್ ಮಾಡಿದ್ದು? ಸೂರಜ್ ಕುಮಾರ್. ಆ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ಗೊತ್ತಿಲ್ವಾ? ಗುರುಕಿರಣ. ಇಲ್ಲ. ಕಮ್ಮನಕ್ತಿಯ ಹೆಂಗ್ಯಾಕೆ ಕೊಲ್ತೀಯ? ಅರ್ಜುನ್ ಜನ್ಯ. ನೋ ಪ್ರಾಬ್ಲಮ್. ಈಗ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಆ ಫೋಟೋದಲ್ಲಿ ಯಾರು ಇರೋರು ಯಾರು ಅಂತ ನೀವು ಗುರುತಿಡಿಬೇಕು. ಇವ್ರನ್ನ ನೀವು ಹೇಳಲಿಲ್ಲ ಅಂದ್ರೆ, ಇವ್ರು ಮಂಡ್ಯದವರೇ ಅಲ್ಲ. ಫಸ್ಟ್ ನೋಡ್ಕೋಬಿಡಿ, ಹೇಳ್ಬಾರ್ದು. ನೋಡ್ಕೊಂಡ್ರ ಇವ್ರು ಯಾರು? ಅಂಬರೀಷ್ ಅವ್ರೆ. ಮಂಡ್ಯದ ಗಂಡ ಗೊತ್ತಿಲ್ವಾ? ಗೊತ್ತು, ಬೇಗ ಹೇಳ್ಬೇಕಲ್ವಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಬನ್ನಿ, ನಮ್ಮ ಸ್ಪರ್ಧಾಳುಗಳಿಗೆ ನಾವೊಂದು ಬಹುಮಾನ ಕೊಡ್ತಾ ಅವ್ರಿಗೆ ನಾವು ಉತ್ಸಾಹವನ್ನು ಹೆಚ್ಚಿಸೋಣ, ಅವ್ರಿಗೆ ಉತ್ತೇಜನ ಕೊಡೋಣ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರು, ಪಾಪ ತಡವಾಗಿ ಉತ್ತರ ಹೇಳಿದ್ದಾರೆ. ಆದರೆ ಅವರ ಉತ್ಸಾಹವನ್ನು ನಾವು ಕುಗ್ಸೋದು ಬೇಕಾಗಿಲ್ಲ. ಅದಕ್ಕೆ ನಮ್ಮ ಅಯ್ಯಂಗಾರ್ಸ್ ಕಾಫಿ ಪುಡಿಯವ್ರ ಕಡೆಯಿಂದ ನಮ್ಮ ಕುಮಾರ್ ಅವ್ರಿಗೆ ಇದೊಂದು ಸಣ್ಣ ಉಡುಗೊರೆ ಸರ್ ನಿಮಗೆ. ರಮೇಶ್ ಅವರು 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಅದ್ಭುತವಾಗಿ ಬೇಗ ಉತ್ತರಗಳನ್ನ ನೀಡಿದ್ದಾರೆ. ಅವ್ರಿಗೆ ನಮ್ಮ ಅಭಿಮಾನಿಗಳೊಬ್ರು ನನ್ನ ಹೆಸರು ಹೇಳಬೇಡಿ, ನಿಮ್ಮ ಚಾನಲ್ ಹೆಸರಲ್ಲೇ ಗಿಫ್ಟ್ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ರಮೇಶ್ ಅವ್ರಿಗೆ ಇದೊಂದು ಕಿರುಕಾಣಿಕೆ. ಕನ್ನಡ ಸಿನಿಮಾಗಳನ್ನ ಹೀಗೆ ನೋಡ್ತಾ ಇರಿ, ಬೆಳೆಸ್ತಾ ಇರಿ. ಥ್ಯಾಂಕ್ ಯು. ನಮಗೂ ಈ ತರ ಕಾರ್ಯಕ್ರಮಗಳು ಮಾಡೋ ಖುಷಿ. ಈ ತರ ಮಾಡ್ತಾ ಇರಿ, ನಾವು ಬಂದ್ರೆ ಸಹ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಕ್ಲಾಪಿಂಗ್ ಕನ್ನಡ. ಥ್ಯಾಂಕ್ ಯು. ನಾವು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಇಲ್ಲಿ ದೇವರು ಜೀವನ